ಹಾಯ್, ಇನ್ಫ್ಯಾಕ್ಟ್ ಬಂದ ಕೂಡಲೇ ಅನ್ನಿಸ್ತು ನನಗೆ, ನೋಡೋದಕ್ಕೆ ಚಂದ ಆಗಿದೆ, ನೋಡೋದಕ್ಕೆ ಖುಷಿ ಆಗ್ತಿದೆ. ಇಷ್ಟು ಜನ ಅಂದ್ರೆ ಹೌಸ್ಫುಲ್ ಅನಿಸ್ತಿದೆ. ಒಂದು ಸಿನಿಮಾ ಥಿಯೇಟರ್ ಹೋದಾಗ ಇನ್ಫ್ಯಾಕ್ಟ್ ಕ್ರಾಂತಿ ಸಿನಿಮಾ ಕೂಡ ಹಿಂಗೆ ಆಗುತ್ತೆ ಅನ್ನೋ ಒಂದು ಒಪಿನಿಯನ್ ಅನ್ನು ಕಂಡಿದ್ವರು. ಆ್ಯಂಡ್ ತುಂಬ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ನಾನು ಫಸ್ಟ್ ಮೈಕ್ ಕೊಟ್ಟಿದ ತಕ್ಷಣ ಕಂಡಿದ್ದು ಈ ತಂಡ ಜೊತೆ ಮಾತಾಡೋದು ಕಂಡಿದ್ದು ಭಯ ಆಗುತ್ತೆ. ಈಗ ದರ್ಶನ್ ಸರ್ ಅವರ ಸಿನಿಮಾ ಬುಲ್ಬುಲ್ನಿಂದ ಬಂದಿರುವಂಥ ಹುಡುಗ, ಸೊ ಅವ್ರ ಮುಂದೆ ಅದು ಒಂದು ಮರ್ಯಾದೆ, ಅದಕ್ಕೆ ನಾನು ನಿಂತ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ಟು ಸ್ಟ್ಯಾಂಡ್ ಇಟ್ ಅಪ್, ಬಟ್ ನಿಮ್ಗೆಲ್ಲ ಡಿಸ್ಟರ್ಬ್ ಆಗೋದ್ರೆ ದಟ್ಸ್ ಓಕೆ. ಎಸ್, ಕ್ರಾಂತಿ, ಕ್ರಾಂತಿ ಬಗ್ಗೆ ತುಂಬ ತಿಂಗಳಿಂದ ಮಾತಾಡಬೇಕು ಅನ್ನೋ ಆಸೆ ಇತ್ತು. ಯೂಟ್ಯೂಬಲ್ಲಿ ನೋಡಿದಾಗ ಯೂಶ್ವಲಿ ಏನು ಫ್ಯಾನ್ ಮೇಡ್ ಪೋಸ್ಟರ್ಸ್ ಆಗಿರ್ಬೋದು, ಕೆಲವೊಂದು ಯೂಟ್ಯೂಬರ್ಸು ಅವ್ರದೇ ಆದಂಥ ಲೈಕ್ ಅಂದರೆ ಆ ಒಂದು ಅಸೆಂಪ್ಷನಲ್ಲಿ ಈ ತಿಂಗಳು ಬರುತ್ತೆ, ಇಲ್ಲ ಇದಾಗ್ತಿದೆ ಇದಾಗ್ತದೆ, ಅಪ್ಡೇಟ್ಸ್ ನಿಮ್ಮ ಕಡೆಯಿಂದ ಇತ್ತು. ಒಫಿಷಿಯಲಾಗಿ ಅಪ್ಡೇಟ್ಸ್ ನಮ್ಮ ತಂಡದ ಕಡೆಯಿಂದ ಯಾವತ್ತೂ ಇರಲಿಲ್ಲ. ಬಟ್ ಆ ಪ್ರಮೋಷನ್ ಅನ್ನೋದಿದೆಯಲ್ಲ, ಅದು ತುಂಬಾ ಖುಷಿ ಆಯಿತು. ಏನೋ ಪ್ರತಿಯೊಬ್ಬರು ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ನಮ್ಮ ಸಿನಿಮಾ ಪ್ರಮೋಟ್ ಮಾಡಿ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ಮಾಡ್ತಿರುವಂಥದ್ದು ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಹಾಗೆ ಜೊತೆಗೆ ಖಂಡಿತವಾಗ್ಲೂ ಬಿಫೋರ್ ಐ ಸ್ಟಾರ್ಟ್ ಮೈ ಸ್ಪೀಚ್ ಐ ಥಿಂಕ್ ನಾನು ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಐ ಥಿಂಕ್ ರಾಜ್ಯದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಐ ಥಿಂಕ್ ನಮ್ಮ ಇಂಡಿಯಾದ ಆಚೆ ಇಡೀ ಇಡೀ ಪ್ರಪಂಚದಲ್ಲಿ ನಡೀತಿರುವಂಥ ಒಂದು ಪ್ರಮೋಷನ್ ಕ್ರಾಂತಿ ಬಗ್ಗೆ ಪ್ರಾಬಬ್ಲಿ ನಾನಲ್ಲ ನಾವು ಯಾರೂ ನೋಡಿರಲಿಲ್ಲ ಈ ಥರ ಒಂದು ಪ್ರಮೋಷನ್, ಈ ಥರ ಒಂದು ಅಂದರೆ ಹಿಂಗೂ ನಡೀಬೋದಾ ಅಂತ ಈ ಒಂದು ಯುಗದಲ್ಲಿ ಹೀಗೂ ಆಗತ್ತ ಅಂತ. ಸೊ ತುಂಬ ಖುಷಿ ಆಯಿತು ನನಗೆ ಆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅವ್ರು ಮಾಡಿ ಅವ್ರು ತೋರಿಸ್ತಿರುವಂಥ ಪ್ರೀತಿ ಈ ಒಂದು ಸಿನಿಮಾಗೆ. ಯಾರೇ ಯಾರೇ ಪ್ರತಿಯೊಬ್ಬರುಗಳು ನನ್ನ ಧನ್ಯವಾದಗಳು, ತುಂಬ ಖುಷಿಯಾಗುತ್ತೆ, ತುಂಬಾ ಖುಷಿಯಾಗುತ್ತೆ ಆ ಪ್ರಮೋಷನ್ ಆ ಫೋಟೋಸ್ ನೋಡ್ತಿರೋ.